ಯಾವ್ಯಾವ ಜಿಲ್ಲೆ ಆದಷ್ಟು ಸೇಫ್ ಆಗಿದೆ ಅಂತ ಅಂದುಕೊತಾ ಇದ್ವೋ ಅವೆಲ್ಲವೂ ಕೂಡ ಈಗ ಆತಂಕದಲ್ಲಿದೆ ಉತ್ತರ ಕನ್ನಡ ಕೂಡ ಅದರಲ್ಲಿ ಹೊರತಾಗಿಲ್ಲ ಮಹಾರಾಷ್ಟ್ರ ಶಾಕ್ ಎದುರಾಗಿದೆ ಈಗ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡಕ್ಕೂ ಕೂಡ ಎದುರಾಯಿತು ಮಹಾರಾಷ್ಟ್ರ ಶಾಕ್ ಉತ್ತರ ಕನ್ನಡದಲ್ಲಿ ಮತ್ತೆ 7 ಜನರಿಗೆ ಕೊರೋನಾ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಹಾರಾಷ್ಟ್ರದಿಂದ ಬಂದ ಕಾರ್ಮಿಕರಲ್ಲಿ ಕೊರೋನಾ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಹೊನ್ನಾವರ ಮುಂಡಗೋಡಿಗೂ ಕೂಡ ಕೊರೋನಾ ಎಂಟ್ರಿ ಕೊಟ್ಟಿದ್ಯಾ ಹಾಗಾದ್ರೆ ಯಾಕಂದ್ರೆ ಹೊನ್ನಾವರದಲ್ಲಿ 4 ಜನ ಇದ್ದಾರೆ ಮುಂಡಗೋಡಿನಲ್ಲಿ ಇಬ್ಬರು ಇದ್ದಾರೆ ಮಹಾರಾಷ್ಟ್ರದಿಂದ ಬಂದಂತಹ ಕಾರ್ಮಿಕರು ಕ್ವಾರಂಟೈನ್ ಗೆ ಒಳಪಡಿಸಲಾಗುತ್ತೆ ಆದ್ರೆ ಅವರ ರಿಪೋರ್ಟ್ ಇವತ್ತು ಬಂದ್ರೆ ಮತ್ತು ರಿಪೋರ್ಟ್ ಬರುತ್ತೆ ಅದರಲ್ಲಿ ಕನ್ಫರ್ಮ್ ಆಗುತ್ತೆ ನಿಜಕ್ಕೂ ಹೊನ್ನಾವರ ಮುಂಡಗೋಡಿಗೂ ಕೂಡ ವ್ಯಾಪಿಸಿದ್ಯಾ ಈ ಕೊರೋನಾ ಅಂತ ಬಟ್ಕಳದ ಮುರುಡೇಶ್ವರದಲ್ಲಿ ಒಬ್ಬರಿಗೆ ಕೊರೋನಾ ಅಂತಲೂ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಬೆಳಗ್ಗೆಯಿಂದ 34 ಜನರಿಗೆ ಕೊರೋನಾ ಇಷ್ಟೊತ್ತು 27 ಅಂತ ಇದ್ದಿ ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಉತ್ತರ ಕನ್ನಡದಲ್ಲೂ ಕೂಡ ಡೆಡ್ಲಿ ವೈರಸ್ ನ ಆರ್ಭಟ ಶುರುವಾಗಿದೆ ಉತ್ತರ ಕನ್ನಡದಲ್ಲಿ ಮತ್ತೆ 7 ಜನರಿಗೆ ಕೊರೋನಾ ಅನ್ನೋ ಇನ್ಫರ್ಮೇಷನ್ ಸಿಗ್ತಾ ಇದೆ ಮತ್ತೆ 7 ಜನರಿಗೆ ಅದರಲ್ಲಿ ಹೊನ್ನಾವರ ಮುಂಡಗೋಡಿಗೂ ಕೂಡ ಕೊರೋನಾ ಎಂಟ್ರಿ ಕೊಟ್ಟಿದೆ ಯಾಕಂದ್ರೆ ಹೊನ್ನಾವರದಲ್ಲಿ 4 ಮುಂಡಗೋಡಿನಲ್ಲಿ ಇಬ್ಬರು ಕಾರ್ಮಿಕರಿದ್ದಾರೆ ಸೋ ಅವರಿಗೆ ಕೊರೋನಾ ಇರಬಹುದು ಅನ್ನುವಂತ ಶಂಕೆ ಇದೆ ಇವತ್ತು ಬೆಳಗ್ಗೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಅದರ ಬಗ್ಗೆ ಪಕ್ಕಾ ಅಂಕಿ ಅಂಶಗಳು ಸಿಗುತ್ತೆ ಇನ್ನು ಭಟ್ಕಳದ ಮುರುಡೇಶ್ವರದಲ್ಲೂ ಕೂಡ ಒಬ್ಬರಿಗೆ ಕೊರೋನಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ ರಾಜ್ಯದಲ್ಲಿ ಬೆಳಗ್ಗೆಯಿಂದ 34 ಜನರಿಗೆ ಕೊರೋನಾ ಅನ್ನೋ ಇನ್ಫರ್ಮೇಷನ್ ಸಿಗ್ತಾ ಇರೋದು मॉर्निंग बुलेट मध्यान 12 गंटे ಒಳಗಡೆ ಬರುತ್ತೆ ಆಗ ಪಕ್ಕಾ ಕ್ಲಾರಿಟಿ ಸಿಗುತ್ತೆ मॉर्निंग ಬುಲೆಟಿನ್ ನಲ್ಲಿ ಯಾವ ರೀತಿ ಇರುತ್ತೆ ಅಂಕಿ ಸಂಖ್ಯೆ ರಾಜ್ಯದ್ದು ಅಂತ ಒಟ್ಟಾರೆ ಸೋಮವಾರದ ಬೆಳಗಿನ ಜಾವವೇ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಕರ್ನಾಟಕದ ಜನಕ್ಕೆ ಉತ್ತರ ಕನ್ನಡದಲ್ಲಿ ನೆನ್ನೆ ಇದ್ದಿದ್ದು 2 ಕೇಸ್ ಕೇವಲ 2 ಕೇಸ್ ಅಲ್ಲ ಅಂತ ಸಮಾಧಾನ ಪಟ್ಕೋತಾ ಇದ್ದಂತ ಉತ್ತರ ಕನ್ನಡದ ಜನರಿಗೆ ಇವತ್ತು ಬೆಳಗ್ಗೆನೆ ದೊಡ್ಡ ಶಾಕ್ ಮತ್ತೆ ಅದಕ್ಕೆ 7 ಆಡ್ ಆಗಿದೆ ಅಲ್ಲಿಗೆ 9 ಇವತ್ತು 7 ಮಂದಿಯಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ ಅನ್ನುವಂತ ಶಂಕೆ ಉತ್ತರ ಕನ್ನಡದಲ್ಲಿ ಸೋ ಹಾಗಾಗಿ ಒಟ್ಟು 9 ಕೇಸ್ ಗಳಾಗುತ್ತೇನೋ ಅನ್ನೋ ಭಯ ಇದೆ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ನೋಡೋಣ ಅದರ ಬಗ್ಗೆ ಪಕ್ಕಾ ಇನ್ಫರ್ಮೇಷನ್ ಸಿಗುತ್ತೆ ಕರ್ನಾಟಕದಲ್ಲಿ ಸೋಂಕಿತರು 1183 ಅದರಲ್ಲಿ ಆಕ್ಟಿವ್ ಕೇಸಸ್ 634 ಇದೆ ಗುಣಮುಖ ಆಗಿದ್ದು 507 ಜನ 37 ಮಂದಿ ಸಾವನ್ನಪ್ಪಿದ್ದಾರೆ ಇದು ಕರ್ನಾಟಕದ ನಂಬರ್ಸ್ ಕೊರೋನಾ ನಂಬರ್ಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಬೆಳಗ್ಗೆನೆ ಶಾಕಿಂಗ್ ನ್ಯೂಸ್ ಇದು ಒಂದಕಡೆ ಲಾಕ್ ಡೌನ್ ಸಡಿಲಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ಈ ಕೊರೋನಾ ಪಾಸಿಟಿವ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಒಟ್ಟಾರೆ ಕೊರೋನಾ ಜೊತೆಗೇನೆ ಬದುಕೋದನ್ನ ಕಲ್ತ್ಕೋಬೇಕು ಅಂತ ಎಷ್ಟೇ ಹೇಳ್ತಾ ಇದ್ರು ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ ತೀರಾ ಉತ್ತರ ಕನ್ನಡ 2 ಕೇಸ್ ಇತ್ತು ಆದ್ರೆ ಈಗ ಮತ್ತೆ 7 ಕೇಸ್ ಅಂತ ಹೇಳಲಾಗ್ತಾ ಇದೆ ಸೋ ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶ್ವೇತಾ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವಾಗಿಂದ ಪಾಸಿಟಿವ್ ಆಗಲಿಕ್ಕೆ ಶುರುವಾಯಿತು ಅಲ್ಲಿಂದ ಕೂಡ ನಾವು ಗಮನಿಸುತ್ತಾ ಇರೋ ಹಾಗೆ ನಮ್ಮ ರಾಜ್ಯದಲ್ಲಿ ಸೋಂಕಿತರಾಗಿ ಅವರಿಂದ ಇನ್ನೊಬ್ಬರಿಗೆ ಹರಡುವುದಕ್ಕಿಂತ ಜಾಸ್ತಿ ಹೊರ ರಾಜ್ಯದಿಂದ ಬರ್ತಕ್ಕಂತವರಲ್ಲಿ ಪಾಸಿಟಿವ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಅದು ಚೆನ್ನೈ ಇರಬಹುದು ಮುಂಬೈ ಇರಬಹುದು ಅಹಮದಾಬಾದ್ ಅಜ್ಮೀರ್ ಚೆನ್ನೈ ಮತ್ತು ಆಂಧ್ರದ ಹೈದರಾಬಾದ್ ಈ ಭಾಗದಿಂದ ಬಂದಿರತಕ್ಕಂತವರು ಅಂದ್ರೆ ರಾಜ್ಯಕ್ಕೆ ಪ್ರವೇಶ ಮಾಡಿರತಕ್ಕಂತವರಲ್ಲೇ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೀವಿ ಅಂದ್ರೆ ನಮಗೆ 1,00,000 ಟೆಸ್ಟ್ ಮಾಡಿದಾಗ ನಮಗೆ 1,000 ಕ್ರಾಸ್ ಆಯ್ತು ಅಂದ್ರೆ 100 ಜನರಿಗೆ ಟೆಸ್ಟ್ ಮಾಡಿದ್ರೆ ಒಬ್ಬರಿಗೆ ಪಾಸಿಟಿವ್ ಆಗ್ತಾ ಇದೆ ಅನ್ನುವಂಥದ್ದು ರಾಜ್ಯದ ಆರೋಗ್ಯ ಇಲಾಖೆ ಅಂಕಿಅಂಶ ಶ್ವೇತಾ ನಾವು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇರೋದು ಮುಂಬೈಯಿಂದ ಬಂದವರಲ್ಲಿ ಹೆಚ್ಚು ಪಾಸಿಟಿವ್ ಆಗಿರುವಂಥದ್ದು ಇವತ್ತು ಬೆಂಗಳೂರನ್ನು ಹೊರತುಪಡಿಸಿದ್ರೆ ಬಳ್ಳಾರಿ ಕಲಬುರಗಿ ಉತ್ತರ ಕನ್ನಡ ರಾಯಚೂರು ಈ ಎಲ್ಲಾ ಭಾಗಗಳಲ್ಲೂ ಕೂಡ ಮುಂಬೈಯಿಂದ ಬಂದಿರತಕ್ಕಂತವರಲ್ಲಿ ಪಾಸಿಟಿವ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಈಗಾಗಲೇ 34 ಜನರಿಗೆ ಪಾಸಿಟಿವ್ ಆಗಿರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ ಹೆಲ್ತ್ ಬುಲೆಟಿನ್ ನಲ್ಲೂ ಕೂಡ ಅದು ಅಪ್ಡೇಟ್ ಮಾಡ್ತಾರೆ ನಿನ್ನೆ 54 ಪಾಸಿಟಿವ್ ಆಗಿತ್ತು ಮಧ್ಯಾಹ್ನದ ಹೆಲ್ತ್ ಬುಲೆಟಿನ್ ನಲ್ಲಿ ಸೋ ಇವತ್ತು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗುವಂತಹದ್ದು ಈಗಾಗಲೇ ನಿಶ್ಚಿತವಾಗಿ ನಮಗೆ ಅದರ ಸಂಖ್ಯೆಗಳು ಕೂಡ ಗೋಚರಿಸ್ತಾ ಇದೆ ಮುಂಬೈಯಿಂದ ಬರುವಂತವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗ್ತಾ ಇದ್ರೆ ಮುಂಬೈ ನಗರ ಅಕ್ಷರಶಃ ಕೊರೋನಾದಿಂದ ತತ್ತರಿಸಿ ಹೋಗಿದೆ ಅಲ್ಲಿ ಸಿಟಿ ಒಂದ್ರೆ ಮುಂಬೈ ಸಿಟಿ ಒಂದರಲ್ಲೇ ಸುಮಾರು 15,000 ಕೊರೋನಾ ಪಾಸಿಟಿವ್ ಕೇಸ್ಗಳಾಗಿದೆ ಹಾಗಾಗಿ ಅಲ್ಲಿಂದ ಬರ್ತಕ್ಕಂಥವರನ್ನ ಪರೀಕ್ಷೆಗೊಳಪಡಿಸಿದ್ರೆ ಎಲ್ಲರಲ್ಲೂ ಕೂಡ ಪಾಸಿಟಿವ್ ಆಗ್ತಾ ಇರುವಂತದ್ದು ಪರ್ಸೆಂಟೇಜ್ ಕೂಡ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ರಾಜ್ಯದ ಪಾಲಿಗೆ ಅಂದ್ರೆ ಈ ಮುಂಬೈ ಇದು ಶುರು ಆದ್ಮೇಲೆ 4-5 ದಿನಗಳ ಒಳಗಡೆನೆ ಸುಮಾರು ಮುಂಬೈಯಿಂದ ಬಂದಿರತಕ್ಕಂಥವರಲ್ಲೇ
108 ಜನರಿಗೆ ಪಾಸಿಟಿವ್ ಆಗಿರೋದನ್ನ ನೋಡಿದೀವಿ ಅದರಲ್ಲಿ ಹೆಚ್ಚು ಮಂಡ್ಯದಲ್ಲಿ ಅತಿ ಹೆಚ್ಚು 48 ಪ್ರಕರಣಗಳು ಮುಂಬೈಯಿಂದ ಬಂದವರಲ್ಲೇ ಆಗಿದೆ ಕಲಬುರಗಿಯಲ್ಲಿ 13 ಪ್ರಕರಣ ಆಗಿದೆ ಹಾಸನದಲ್ಲೂ ಕೂಡ 26 ಪ್ರಕರಣ ಕೇವಲ ಮುಂಬೈಯಿಂದ ಬಂದಿರತಕ್ಕಂತವರಲ್ಲಿ ಆಗಿರುವಂತದ್ದು ಹಾಗಾಗಿ ಇವತ್ತಿನ ಬುಲೆಟಿನ್ ಅಲ್ಲೂ ಕೂಡ ಮುಂಬೈ ಶಾಖಂತು ಖಂಡಿತವಾಗ್ಲೂ ಇದ್ದೇ ಇದೆ ಬೆಂಗಳೂರಿನಲ್ಲಿ 15 ಕೇಸ್ ಹೊರತುಪಡಿಸಿದ್ರೆ ಬೇರೆ ಬೇರೆ ಆಗ ಭಾಗಗಳಲ್ಲಿ ಆಗಿರತಕ್ಕಂತ ಪಾಸಿಟಿವ್ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಮುಂಬೈ ಲಿಂಕ್ ಅನ್ನು ಹೊಂದಿದೆ ಹಾಗಾಗಿ ಮುಂಬೈಯಿಂದ ಬರತಕ್ಕಂತವರನ್ನ ಬಹಳ ಕಠಿಣವಾಗಿ ನಿರ್ಬಂಧಿಸುವಂತ ಕೆಲಸ ಆಗಬೇಕು ಮಾಹಿತಿ ಕೊಟ್ಟು ಬರುವಂತವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡ್ತಾರೆ ಮಾಹಿತಿ ಕೊಡದೇ ಬರುವಂತವರನ್ನ ಪತ್ತೆ ಮಾಡಬೇಕಾದಂತ ಕೆಲಸ ಕೂಡ ಈಗ ಸ್ಥಳೀಯ ಆಡಳಿತಗಳ ಮೇಲೆ ಬಿದ್ದಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಮಾರ್ತೇಶ್